ಬರೀ ಗಂಡು ಕುರಿನ ಸಾಕೋದಕ್ಕೆ ಕಾರಣ ಏನು ಸರ್? ಎರಡರಿಂದ ಮೂರು ತಿಂಗಳಲ್ಲಿ ಎಷ್ಟು ಲಾಭ ಎಷ್ಟು ನಷ್ಟ ಅಂತ ಗೊತ್ತಾಗೋಗುತ್ತೆ. ಅದೇ ನಾವು ವ್ಯವಸಾಯದಲ್ಲಿ ಜೂಜು ಆಡ್ ತರ ಆಗೋಗಿದೆ. ಎಷ್ಟು ಬರುತ್ತೆ ಅಂತ ಕೈಗೆ ಬರೋಗಿಲ್ಲ. ಆದ್ರೆ ಅತಿವೃಷ್ಟಿ ಇಲ್ಲಿದೆ, ಅನಾವೃಷ್ಟಿ ಅಂತ. ಇವತ್ತಿರೋ ಬೆಲೆ ನಾಳೆ ಇರಲ್ಲ ಸರ್, ನಾಳೆ ಇರೋದಿಲ್ಲ. ಹೆಣ್ಣು ಕುರಿ ಸಾಕೋದಕ್ಕೂ ಗಂಡು ಕುರಿ ಸಾಕೋದಕ್ಕೂ ಮೇಜರ್ ಆಗಿ ಡಿಫ್ರೆನ್ಸ್ ಏನ್ ಕಂಡಿದ್ದೀರಾ ಸರ್? ಡಿಫ್ರೆನ್ಸ್ ಅಂದ್ರೆ ಅದನ್ನ ಲಾಂಗ್ ಪ್ರೊಸೆಸ್, ಅದು ಮರಿ ಮಾಡಿ ಲಾಂಗ್ ಪ್ರೊಸೆಸ್ ಆಗುತ್ತೆ. 20 ಲಕ್ಷ 30 ಲಕ್ಷ ಬಂದಿದೆ ಅಂತ, 50 ಲಕ್ಷ ಬಂದಿದೆ ಅಂತ ಟೊಮಾಟೋಲ್ಲಿ 50 ಲಕ್ಷ ಬಂದ್ರೆ ತಡೀತಾರೆ, ಇಲ್ಲಿ 2 ಲಕ್ಷ ಬಂದ್ರೆ ತಡೆಯಕ್ಕಾಗಲ್ಲ. ನೀವು ಮಾಡ್ತಿರೋದು ಒಂದು ವರ್ಷಕ್ಕೆ ಮಿನಿಮಮ್ ಅಂದ್ರೂ 4 ಬ್ಯಾಚ್ ಮಾಡ್ತೀವಿ ಅಂತ ಹೇಳಿ? ಹೌದು. ಸೊ 4 ಬ್ಯಾಚ್ ಅಂತಂದ್ರೆ ಒಂದೊಂದು ಬ್ಯಾಚ್ ಅಲ್ಲಿ 100 ಮರಿ ಅಂದ್ರೂ 400 ಮರಿ ಆಗ್ತದೆ. ಹೌದು. ಸೊ 400 ಮರಿಗೆ ಸೊ ನೀವು ಎಷ್ಟು ಒಂದು ವರ್ಷಕ್ಕೆ ಎಷ್ಟು ಲಾಭ ಪಡಿತಿದ್ಯಾ ಸರ್? ಅದು 8 ಲಕ್ಷ ಮಿನಿಮಮ್ ಸಿಗುತ್ತೆ. ಮಿನಿಮಮ್ 8 ಲಕ್ಷ? 8 ಲಕ್ಷ ಆಗುತ್ತೆ. ಇನ್ನೊಂದು ಬ್ಯಾಚ್ ಜಾಸ್ತಿ ಆದ್ರೆ 8 ರಿಂದ 10 ಲಕ್ಷ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀವಿ ಸರ್. ಮೊದಲನೇದಾಗಿ ನಿಮ್ಮ ಒಂದು ಕಿರುಪರಿಚಯ ಮಾಡ್ಕೊಡಿ ಸರ್ ನಮ್ಮ ವೀಕ್ಷಕರಿಗೆ. ರಾಮಚಂದ್ರ ರೆಡ್ಡಿ ಅಂತ, ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ಮೇಳೆ ಗ್ರಾಮದ ರೈತರು. ಸರ್, ಇದು ನೀವು ಈ ಕುರಿ ಸಾಕೋದಕ್ಕಿಂತ ಮುಂಚೆ ಏನು ಮಾಡ್ತಾ ಇದ್ದೀರಿ ಸರ್ ನೀವು? ಸರ್, 25 ಎಕರೆ ಜಮೀನಿದೆ, 3 ಬೋರ್ವೆಲ್ ಇದೆ. ಸುಮಾರು 3 ರಿಂದ 4 ಎಕರೆ ಕಂಟಿನ್ಯೂಸ್ ಆಗಿ ತರಕಾರಿ ಬೆಳೆಗಳು, ಟೊಮ್ಯಾಟೊ, ಬದನೆ ಇಂಥದ್ನೆಲ್ಲ ಬೆಳೀತಾ ಇದ್ದೀವಿ. ಇದು ಪ್ಲಸ್ ಮುಸ್ಕಿನ ಜೋಳ ಇಂಥವೆಲ್ಲ ಕಂಟಿನ್ಯೂಸ್ ಆಗಿ ಕೃಷಿ ಬೆಳೆಗಳು ಮತ್ತು ತರಕಾರಿ ಎರಡು ಬೆಳೆಗಳನ್ನ ಬೆಳೀತಾ ಇದ್ವಿ. ಹೈನುಗಾರಿಕೆ ಐತೆ ಇದ್ರ ಜೊತೆಗೆ. ಅದು ಸುಮಾರು ಪಕ್ಕದಲ್ಲಿ ಆಂಧ್ರ ಮತ್ತು ಕರ್ನಾಟಕದ್ದು ಈಗ ಕೈಗಾರಿಕಾ ಪ್ರದೇಶ ಇದೆ, ಅಲ್ಲಿ ಲೇಬರ್ ಪ್ರಾಬ್ಲಮ್ ಫುಲ್ಲು ಅಂದರೆ ಎಲ್ಲ ಕಷ್ಟಪಡೋರೆಲ್ಲ ಫ್ಯಾಕ್ಟ್ರಿಗಳಿಗೆ ಹೊರಟೋಗ್ತಾರೆ, ಅದರಿಂದ ಲೇಬರ್ ಪ್ರಾಬ್ಲಮ್ ಆಗಿ ಅದನ್ನ ಸ್ವಲ್ಪ ಕಷ್ಟ ಅಂತ ವ್ಯವಸಾಯ ಲಾಭದಾಯಕ ಅಲ್ಲ ಅಂತ ಈ ಕೃಷಿ ಕುರಿ ಸಾಕಾಣಿಕೆ ಕಡೆ ಗಮನ ಕೊಟ್ಟಿದ್ದೀವಿ. ಸರ್, ಈ ಕುರಿಗಳನ್ನು ಸಾಕೋದಕ್ಕೆ ಐಡಿಯಾ ಹೆಂಗೆ ಬಂತು ಸರ್ ನಿಮಗೆ? ಯಾಕಂದರೆ ನಿಮ್ದು ಆಲ್ರೆಡಿ 25 ಎಕರೆ ಜಮೀನಿದೆ, ನೀವು ಮಾಡಬೇಕಂದ್ರೆ ಬೇರೆ ಏನಾದರೂ ಮಾಡ್ಬೋದು, ಬಟ್ ಈ ಕುರಿನೇ ಸಾಕ್ಬೇಕಂತ ಹೇಳ್ಬಿಟ್ಟು ಐಡಿಯಾ ಹೆಂಗೆ ಬಂತು ಸರ್ ನಿಮಗೆ? ಮನೆ ಮುಂದ್ಗಡೆ ಎದುರುಗಡೆ ಇರುತ್ತೆ, ಪ್ಲಸ್ 2 ರಿಂದ 3 ತಿಂಗಳೊಳಗಡೆ ಸುಮಾರು ರೈತರು ಹೈಟೆಕ್ ಪದ್ಧತಿಯಲ್ಲದೆ ಮಾಮೂಲಾಗಿ ಮೊದಲಿಂದ ಮೇಯಿಸ್ತಾರೆ, ಅದನ್ನ ಆ ಥರ ಮೇಯಿಸ್ತಾ ಇದ್ರು. ಅದರಲ್ಲಿ ಸ್ವಲ್ಪ ಲಾಭದಾಯಕ ಅಂತ ಸುಮಾರು 7-8 ಕಡೆ ಕೃಷಿ ವಿಜ್ಞಾನ ಕೇಂದ್ರಗಳೆಲ್ಲ ಭೇಟಿ ಕೊಟ್ವಿ, ಯಾವ ಥರ ಮಾಡಬೇಕು ಏನು ಅಂತ ಸಂಪೂರ್ಣ ಎಲ್ಲ ಮಾಹಿತಿ ಅನ್ನ ನೋಡಿಬಿಟ್ಟು ಈ ಶೆಡ್ನ ನಿರ್ಮಾಣ ಮಾಡಿಕೊಂಡು ಒಂದು 120-150 ಕುರಿನ ಮೇಯಿಸ್ತಾ ಇದ್ದೀವಿ. ಸುಮಾರು 4 ವರ್ಷದಿಂದ ಮೇಯಿಸ್ತಾ ಇದ್ದೀವಿ. 4 ವರ್ಷದಿಂದ ಮಾಡ್ತಾ ಇದ್ದೀವಿ. ಓಕೆ ಸರ್, ಮುಂಚೆ ನಾನು ಈ ಕುರಿ ಸಾಕಾಣಿಕೆ ಬಗ್ಗೆ ವೀಡಿಯೋಸ್ ಮಾಡಿದ್ದೀನಿ ಲೋಕೇಶ್ ಗೌಡ ಹತ್ರ, ಮತ್ತೆ ಈ ಸಂಚನ ಶೀಪ್ ಡಾಟ್ ಫಾರ್ಮ್ ಅಂತೇಳಿ ಲಂಕಾದಲ್ಲಿದೆ, ಅವ್ರ ಹತ್ರ ಮಾಡಿದ್ದೀನಿ. ಅವ್ರ ಹತ್ರ ಹೆಣ್ಣು ಕುರಿ ಮತ್ತು ಗಂಡು ಕುರಿನೂ ಇರುತ್ತೆ, ಬಟ್ ನಿಮ್ಮ ಹತ್ರ ನೋಡಿಕೊಂಡ್ರೆ ಬರೀ ಗಂಡು ಕುರಿ ಮಾತ್ರ ಐತೆ. ಸೊ ಬರೀ ಗಂಡು ಕುರಿನ ಸಾಕೋದಕ್ಕೆ ಕಾರಣ ಏನು ಸರ್? ಸೊ ಬರೀ ಗಂಡು ಕುರಿ ಅಂದರೆ ನಾವು 2 ರಿಂದ 3 ತಿಂಗಳು 3 ತಿಂಗಳ ಒಳಗಡೆ ಇದು ಎಷ್ಟು ಲಾಭ ಎಷ್ಟು ನಷ್ಟ ಅಂತ ಗೊತ್ತಾಗುತ್ತೆ. ನಾವು 6 ರಿಂದ 7 ಕೆಜಿ ಅಷ್ಟಿರತಕ್ಕಂಥ ಮರಿಗಳು 5 ರಿಂದ 6 ಸಾವಿರ ರೂಪಾಯಿ ಕೊಟ್ಟು ತರ್ತೀವಿ. ಅದನ್ನ 2.5 ರಿಂದ 3 ತಿಂಗಳು ಮೇಯಿಸ್ಬಿಟ್ಟು ಮತ್ತೆ 10 ರಿಂದ 11 ಸಾವಿರ ಅಷ್ಟೊತ್ತಿಗೆ ಮಾರಾಟ ಮಾಡ್ತೀವಿ. 2 ರಿಂದ 3 ತಿಂಗಳಲ್ಲಿ ಎಷ್ಟು ಲಾಭ ಎಷ್ಟು ನಷ್ಟ ಅಂತ ಗೊತ್ತಾಗೋಗುತ್ತೆ. ನಾವು ಹೆಣ್ಣು ತಂದು ಅದನ್ನ ಮರಿ ಮಾಡಿಸಿದ್ರೆ ಲಾಂಗ್ ಪ್ರೊಸೆಸ್, ಅದು ಎಷ್ಟು ಲಾಭ ಏನು ಅಂತ ಸಿಗುತ್ತೆ ಎಲ್ಲ. ಪ್ಲಸ್ ನಾವು ಮುಸ್ಕಿನ ಜೋಳ, ಕೋಳಿ ಫೀಡು, ಒಟ್ಟು ಬೀನ್ಸ್ ಸ್ಟೇಕಿಂಗ್ ಬೀನ್ಸ್ ಅಂತ ಹಾಕ್ತೀವಿ. ಆ ಬೀನ್ಸ್ ಎಲ್ಲ ಒಟ್ಟು ಅನ್ನ ತೆಗೆದಾಗ ಅದು ವೇಸ್ಟ್ ಆಗುತ್ತೆ ಅವ್ರಿಗೆ. ಅದನ್ನ ತಂದು ನಾವು ಕಡಲೆ ಒಟ್ಟು ಮತ್ತು ತೊಗರಿ ಒಟ್ಟು ಇಂಥಲ್ಲೆಂದು ಸುಮಾರು 8-10 ಲೋಡ್ ಅಂತ ಸ್ಟಾಕ್ ಮಾಡ್ಕೊಂಡಿರ್ತೀವಿ. ಅದು ವರ್ಷ ಪೂರ್ತಿನ ಅದು ಬಳಸ್ತೀವಿ. ದಿನಾಲೂ ಬೆಳಿಗ್ಗೆ ಒಂದ್ಸಲ ಜೋಳ ಕೋಳಿ ಫೀಡ್ ಕೊಡ್ತೀವಿ, ಮತ್ತೆ ಸಾಯಂಕಾಲ ಕೋಳಿ ಫೀಡ್ ಕೊಡ್ತೀವಿ. ಇದ್ರ ಜೊತೆಗೆ ರಾಗಿ ತಾಳು ಇಂಥದನ್ನ ಕೊಡ್ತೀವಿ. ಅದಕ್ಕಿಂತ ಇದು ಸ್ವಲ್ಪ ಉಳಿಕೆ ಆಗುತ್ತೆ ಅಂತ ಈ 4.5 ವರ್ಷ ಆಯಿತು ಲಾಭದಾಯಕವಾಗೇ ಇದೆ, ಲಾಸು ಅಂತ ಏನಿಲ್ಲ. ಅದೇ ನಾವು ವ್ಯವಸಾಯದಲ್ಲಿ ಜೂಜು ಆಟ ಥರ ಆಗೋಗಿದೆ. ಎಷ್ಟು ಬರುತ್ತೆ ಅಂತ ಕೈಗೆ ಬರೋಗಿಲ್ಲ. ಆದರೆ ಅತಿವೃಷ್ಟಿ ಇಲ್ಲಿದ್ರೆ ಅನಾವೃಷ್ಟಿ ಅಂತ ಆಗಿದೆ. ಇವತ್ತಿರೋ ಬೆಲೆ ನಾಳೆ ಇರಲ್ಲ ಸರ್? ನಾಳೆ ಇರೋದಿಲ್ಲ. 1500-1400 ಬರುತ್ತೆ ಜೋಳ, 2.5 ಸಾವಿರಕ್ಕೆ ಹೋಗುತ್ತೆ. ನಾವು ಬೆಳೆ ಅಷ್ಟೊತ್ತಿಗೆ 1400-1300 ಬರುತ್ತೆ. ಪ್ಲಸ್ ತರಕಾರಿ ಬೆಳೆಗಳು ಅಷ್ಟೇ, ರೋಡಿಗೆ ಸುರಿಬೇಕು ಇಲ್ಲಾಂದ್ರೆ 1500 ರೂಪಾಯಿ ಬಾಕ್ಸ್ ಆಗುತ್ತೆ. 15 ಕೆಜಿ ಬಾಕ್ಸು 3-4 ಎಕರೆ ಕಂಟಿನ್ಯೂಸ್ ಆಗೋದು ಹಾಗೆ ಬೆಳೀತಾ ಇರ್ತೀವಿ. ಇವಾಗಲೂ 2 ಎಕರೆ ಯಾವಾಗಲೂ ಇದ್ದೇ ಇರುತ್ತದೆ. ಅದು ಗ್ಯಾರಂಟಿ ಇಲ್ಲ. ಇದು ಬಂದರೆ ಗ್ಯಾರಂಟಿ ಒಂದು ಕುರಿ ಮೇಲೆ 2000 ರೂಪಾಯಿ 2-3 ತಿಂಗಳಲ್ಲಿ ಗ್ಯಾರಂಟಿಯಾಗಿ ಲಾಭ ಸಿಗುತ್ತೆ.
ಸರ್, ನಿಮ್ಮ ಒಂದು ಅನುಭವದಲ್ಲಿ, ಯಾಕಂದ್ರೆ ನಿಮ್ಗೆ ಆಲ್ರೆಡಿ 4-5 ವರ್ಷ ಎಕ್ಸ್ಪೀರಿಯನ್ಸ್ ಐತೆ, ಸೊ ನಿಮ್ಮ ಒಂದು ಅನುಭವದಲ್ಲಿ ಹೆಣ್ಣು ಕುರಿ ಸಾಕೋದಕ್ಕೂ ಗಂಡು ಕುರಿ ಸಾಕೋದಕ್ಕೂ ಮೇಜರ್ ಆಗಿ ಡಿಫ್ರೆನ್ಸ್ ಏನು ಕಂಡಿದ್ದೀರಾ ಸರ್? ಡಿಫ್ರೆನ್ಸ್ ಅಂದ್ರೆ ಅದು ಲಾಂಗ್ ಪ್ರೊಸೆಸ್, ಅದು ಅದು ಮರಿ ಮಾಡಿ ಲಾಂಗ್ ಪ್ರೊಸೆಸ್ ಆಗುತ್ತೆ. ಮನೆಯವರೆಲ್ಲ ಯಾರಾದರೂ ಇದ್ರೆ ಮುದುಕರು ಅಂತವ್ರು, ಮನೆಯಲ್ಲಿ ಹೆಚ್ಚು ಜನ ಇದ್ರೆ ಅದನ್ನ ಬಯಲಿಗೆ ಬಿಟ್ಟು ಸಾಕಿದ್ರೆ ಅದನ್ನ ಲಾಭದಾಯಕ ಆಗುತ್ತೆ. ಇದು ನಾವು ತಂದು ಅಷ್ಟು 6 ತಿಂಗಳು 1 ವರ್ಷ 2 ವರ್ಷ ಮೇಯಿಸ್ಬೇಕು ಅಂದ್ರೆ ಇದೆಲ್ಲ ಆದ್ರೆ ಲಾಸ್ ಆಗುತ್ತೆ, ಲಾಭದಾಯಕ ಆಗಲ್ಲ ಇಲ್ಲ ಅಂತ. ಅದಕ್ಕೋಸ್ಕರ ನಾವು ಬರೀ ಗಂಡು ಕುರಿಗಳನ್ನೇ ತಂದು ಮೇಯಿಸಿ ಇದು ಮಾಡ್ತಕ್ಕಂಥದ್ದು. ಸೊ ನೀವು ಹೇಳ್ತಿರೋ ಪ್ರಕಾರ ಹೆಣ್ಣು ಕುರಿನ ಸಾಕೋದಕ್ಕೆ ಕಂಪೇರ್ ಮಾಡಿದ್ರೆ ಗಂಡು ಕುರಿನ ಸಾಕೋದು ಈಸಿ? ನಾಲ್ಕು ಬ್ಯಾಚ್, 3-4 ಬ್ಯಾಚ್ ಗ್ಯಾರಂಟಿ ಆಗಿ 1 ವರ್ಷದಲ್ಲಿ ಮೇಯಿಸ್ಬೋದು ಇದನ್ನ. ಅಷ್ಟು ಕಂಪ್ಲೀಟ್ ಆಗಿ ಎಷ್ಟು ಲಾಭ ಅಂತ ನಿಖರವಾಗಿ ಗೊತ್ತಾಗುತ್ತೆ. ಸರ್, ನಿಮ್ಮ ಒಂದು ಶೆಡ್ಡಲ್ಲಿ ನೀವು ಸಾಕ್ತಿರೋ ಕುರಿಗಳು ಯಾವ ಜಾತಿ ಸರ್? ಅದು ಸಿಂಧನೂರು ವೆರೈಟಿ ಅಂತ. ಸಿಂಧನೂರು ವೆರೈಟಿ, ಸಿಂಧನೂರು ಸಿಂಧನೂರು ಮತ್ತೆ ಶಹಾಪುರ ಯಾದಗಿರಿ ಜಿಲ್ಲೆ ಅಲ್ಲಿಗೆ ಹೋಗ್ತೀವಿ. ಬಳ್ಳಾರಿ ಹತ್ರ ಹೊಸಪೇಟೆ ಪಕ್ಕದಲ್ಲಿ ಇರ್ತಕ್ಕಂಥ ಕುಕ್ಕನಪಲ್ಲಿ ಅಂತ ಇದೆ, ಕುಂಕಂಪಲ್ಲಿ ಅಂತಾರೆ ಅದನ್ನ, ಅಲ್ಲಿ ಹೋಗಿ ತರ್ತೀವಿ ನಾವು, ಬಾಡಿಗೆ ಮಾಡಿಕೊಂಡು ಗಾಡಿನ ತರ್ತೀವಿ. ನೀವು ಹೋಗ್ಬಿಟ್ಟು ಬೇರೆ ಕಡೆ ಹೋಗ್ಬಿಟ್ಟು ಮರಿಗಳನ್ನ ತಗೊಂಬರ್ತೀರಲ್ಲ ಸರ್, ನೀವು ಅಲ್ಲಿ ಹೋಗ್ಬಿಟ್ಟು ಯಾವ ಯಾವ ಅಂಶಗಳನ್ನ ಗಮನದಲ್ಲಿ ಇಟ್ಟುಕೊಂಡು ಏನೇನು ನೋಡ್ಬಿಟ್ಟು ತಗೊಂಬರ್ತೀರ ಸರ್ ಮರಿನ? ಅಲ್ಲ, ಮರಿ ಅದನ್ನ ಉದ್ದ ಮರಿ ಇರತಕ್ಕಂಥ ಉದ್ದ ಎಷ್ಟು ಚೆನ್ನಾಗಿರ್ತಕ್ಕಂಥದ್ದನ್ನ ಆಯ್ಕೆ ಮಾಡಿ ಸರ್, ಎಲ್ಲ ರೋಗಗ್ರಸ್ತವಾಗಿದ್ರೆ ಅದನ್ನ ನೋಡ್ಬಿಟ್ಟು ಗೊತ್ತಾಗುತ್ತೆ. ಸ್ವಲ್ಪ ಇದರಲ್ಲಿ ಮೊದಲಿಂದ ಅನುಭವ ಇರ್ತಕ್ಕಂಥ ಒಬ್ಬರಿಬ್ಬರನ್ನ ಜೊತೆ ಕರ್ಕೊಂಡು ಹೋಗ್ತೀವಿ, ದೂರ ಅಲ್ಲ, ಅಲ್ಲೇ ಗಾಡಿ ಹತ್ರ ಕಾವಲಿರೋದಕ್ಕೆ ಬೇಕು ಅಂತ ತರ್ತೀವಿ, ತಂದು ಮತ್ತೆ ಇಲ್ಲಿ ವ್ಯಾಕ್ಸಿನ್ಸ್ ಇದೆಲ್ಲ ಹಾಕ್ಬೇಕಾಗುತ್ತೆ. ಸರ್, ನೀವು ಮರಿಗಳನ್ನ ತಗೊಂಬರ್ಬೇಕಾದ್ರೆ ಮರಿ ಎಷ್ಟು ತಿಂಗಳದಾಗಿರ್ಬೇಕು ಸರ್? ಅದೆಷ್ಟು, ನಾವು 3 ತಿಂಗಳಾಗಿರುತ್ತೆ, 2 ತಿಂಗಳಿಂದ 2 ತಿಂಗಳು ಇನ್ನೂ ಹಾಲು ಕುಡಿತಾ ಇರತಕ್ಕಂಥ ಮರಿಗಳನ್ನೇ ತಂದು ಮಾರಿಬಿಡ್ತಾರೆ ಅದನ್ನ. ಬ್ರೋಕರ್ಗಳಿರ್ತಾರೆ ಅಲ್ಲಿ, ಅಲ್ಲಿನ ರೈತರಿಗಿನ್ನೂ ಮಧ್ಯವರ್ತಿಗಳಿಗೆ ಜಾಸ್ತಿ ಲಾಭ ಅನಿಸುತ್ತೆ ಅಲ್ಲಿ. ಅದನ್ನ ಅವರು ಅದನ್ನು 4,000 ತಂದರೆ 3,500 ಅವರು 5,500 ಹಂಗೆ ಮಾಡ್ತಾರೆ. ಅಲ್ಲೇನೂ ಮೋಸ, ಅಲ್ಲಿ ರೈತರಿಗೆ ಅಲ್ಲಿನೂ ಮೋಸ, ಅಲ್ಲಿ ಮೋಸ ಆಗುತ್ತೆ. ಸರ್, ಯಾಕೆ ಸರ್ ಈ ಥರ ಮಧ್ಯವರ್ತಿಗಳು ಇಲ್ಲದೆ ನಾವು ಕುರಿಮರಿನ ತಗೊಂಬರೋಕ್ಕಾಗಲ್ವ ಸರ್? ಅಲ್ಲ, ನಾವು ಅಲ್ಲಿ ಹೋಗಿದ್ದೀವಿ ಮೊನ್ನೆ, ಫಸ್ಟ್ ಮೊದಲನೇ ಸಲ ಕೊರೋನಾ ಸಮಯದಲ್ಲಿ ಗಾಡಿ ಎತ್ಕೊಂಡು ಮನೆಗಳ ಹತ್ರ ಹೋಗಿದ್ದೀವಿ ನಾವು ರೈತರಿಗೆ, ಇಲ್ಲ ನಾವು ದಣಿಗಳಿಗೆ ಕೊಡ್ತೀವಿ, ಅವ್ರು ಕಾಸು ಕೊಟ್ಟಿದ್ದಾರೆ ನಿಮ್ಗೆ ಕೊಡೋಕ್ಕಾಗಲ್ಲ ಅಂತಾರೆ. ನಾವು ಎಲ್ಲಿ ಹೋದ್ರೂ ಅಲ್ಲಿ ಮನೆ ಹತ್ರ ತಂದು ಬ್ರೋಕರ್ಗಳೇ ತಂದು ಹಾಕ್ಕೊಂಡಿರ್ತಾರೆ ಮನೆ ಹತ್ರ. ಸರ್, 3 ತಿಂಗಳು ಮರಿನ ತಗೊಂಬರ್ತೀರಲ್ಲ ಸರ್? ಹೌದು. ಆ 3 ತಿಂಗಳ ಮರಿಗೆ ಎಷ್ಟು ಕೊಟ್ಟು ತಗೊಂಬರ್ತೀರ ಸರ್? ಅದು 5-6,000 ರೂಪಾಯಿ. ಐದರಿಂದ ಆರು ಸಾವಿರ ರೂಪಾಯಿ. ಸ್ವಲ್ಪ ಎಳೆ ಸಣ್ಣದಾಗಿದ್ರೆ 5-5.5 ಆಗುತ್ತೆ, ಸ್ವಲ್ಪ ದೊಡ್ಡದು 6-6.5 ಸಾವಿರ ತರ್ತೀವಿ. ತಂದು ಇಲ್ಲಿ ಮತ್ತೆ ಗ್ಲೈಕೋಸ್ ಅಂತ ಡಿವಾರ್ಮಿಂಗ್ ಅಂತ ಮಾಡ್ತೀವಿ ಜಂತುಗಳಿಗೆ, 2 ml ಗ್ಲೈಕೋಸ್ ಅಂತ ಬರುತ್ತೆ ಹಾಕ್ಕೊತೀವಿ, ಮತ್ತೆ PPR ವ್ಯಾಕ್ಸಿನ್ ಹಾಕ್ತೀವಿ, ಮತ್ತೆ 14-15 ದಿನ ಬಿಟ್ಟು ET ವ್ಯಾಕ್ಸಿನ್ನು ವ್ಯಾಕ್ಸಿನ್ ಹಾಕೊತೀವಿ. ಇಂಥ ಟೈಮಲ್ಲಿ ಬ್ಲೂ ಟಂಗು, HS ವ್ಯಾಕ್ಸಿನ್ನು ಇಂಥ ಮಳೆ ಸೀಸನ್ನಲ್ಲಿ, ಮತ್ತೆ ಇವಾಗ ಹೊಸದಾಗಿ ಇನ್ನೊಂದು ಮೈಕೋಪ್ಲಾಸ್ಮಾ ಅಂತ ಹೊಸದಾಗಿ ಬಂದಿದೆ, ಅದಿನ್ನೂ ಮಾರ್ಕೆಟಲ್ಲಿ ಎಲ್ಲೂ ಸಿಗ್ತಾ ಇಲ್ಲ ವ್ಯಾಕ್ಸಿನ್ನು. ಮೊನ್ನೆ ಇದಕ್ಕೆಲ್ಲ ತಂದು ನಾವು ಹೆಬ್ಬಾಳ ಪಶುವೈದ್ಯ ಕಾಲೇಜಿನಲ್ಲಿ ಅಲ್ಲಿ ಸರ್ಕಾರದಿಂದ 200 ಯೂನಿಟ್ ಅಂತಂದು ವ್ಯಾಕ್ಸಿನ್ ಎಲ್ಲ ಹಾಕ್ಸಿದ್ದೀವಿ, ಮಾರ್ಕೆಟಲ್ಲಿ ಎಲ್ಲೂ ಸಿಗ್ತಾ ಇಲ್ಲ. ಉಪನಿರ್ದೇಶಕರು ಚಿಕ್ಕಬಳ್ಳಾಪುರ ಅವರಿಂದ ಲೆಟ್ರ್ ಹಾಕ್ಸಿ, ನಮ್ಮ ಪಶುವೈದ್ಯರು ಇದ್ದಾರೆ ಮಾರುತಿ ರೆಡ್ಡಿ ಅಂತ, ಅವರ ಸಲಹೆ ಪಡೆದು ಅಲ್ಲಿಂದ ವ್ಯಾಕ್ಸಿನ್ ತಂದು ಮತ್ತೆ ಇವಾಗೆಲ್ಲ ಹಾಕ್ಸಿದ್ದೀವಿ. ಸರ್, 1 ವರ್ಷಕ್ಕೆ ಎಷ್ಟು ಬ್ಯಾಚ್ ಸೇಲ್ ಮಾಡ್ತೀರಾ ಸರ್? 4 ಬ್ಯಾಚ್ ಗ್ಯಾರಂಟಿ ಆಗುತ್ತೆ. 4 ಬ್ಯಾಚ್ ಆಗುತ್ತೆ? ಆಗುತ್ತೆ. ಸ್ವಲ್ಪ ದೊಡ್ಡ ಮರಿ 6,500 ಅಂತಂದರೆ 5 ಬ್ಯಾಚ್ ಮೇಯಿಸ್ಬೇಕು, 2-2.5 ತಿಂಗಳಿಗಾಗೋದ್ರೆ ಅವಾಗ ಮಾರಿದ ತಕ್ಷಣ. ಇವಾಗ 120 ಕುರಿ ಇದೆ ಇದರಲ್ಲಿ, ನಾವು 50 ಕೇಳಿದ್ರೆ ದೊಡ್ಡ ದೊಡ್ಡ ಮರಿ ಸ್ಟಾರ್ಟ್ ಮಾಡಿ ಕೊಟ್ಬಿಡ್ತೀವಿ. ಮಾರನೇ ದಿನ ಹೋಗ್ಬಿಟ್ಟು ಒಂದು 50-60 ಮರಿ ತಂದು ಮತ್ತೆ ಹಾಕೊಂಡು ರೆಗ್ಯುಲರ್ ಆಗಿ ಇದ್ದೇ ಇರ್ತದೆ. ಮಾರಿದ್ರೆ ನಾವು ಇಮಿಡಿಯೇಟಾಗಿ ತರ್ತೀವಿ, ಒಂದೇ ಸಲ ಎಲ್ಲ 120 ಎತ್ಕೊಂಡು ಹೋಗೋದಿಲ್ಲ. ಅದು ಸಣ್ಣ ಸಣ್ಣ ಮರಿನ ಪಕ್ಕ ಹಾಯಿಸ್ಬಿಟ್ಟು ದೊಡ್ಡ ದೊಡ್ಡ ಮರಿಗಳನ್ನ ಎತ್ಕೊಂಡು ಹೋಗ್ತಾರೆ. ಸರ್, ಮತ್ತೆ ಇವಾಗ ಒಂದು ಹೊಸ ಬ್ಯಾಚ್ನ ತಗೊಂಬರ್ಬೇಕಾದ್ರೆ ನೀವು ಎಷ್ಟು ಮರಿನ ತಗೊಂಬರ್ತೀವಿ ಸರ್? ತಗೊಂಬರ್ಬೇಕಾದ್ರೆ ಇವಾಗ 100 ಮರಿ ಹೋದ್ರೆ 80 ಮರಿ ಇರ್ಸುತ್ತೆ ಒಂದು ಗಾಡಿಯಲ್ಲಿ. 11,000 ರೂಪಾಯಿ ಇಲ್ಲಿ ಸಿಂಧನೂರ್ಗಾದ್ರೆ ಬಾಡಿಗೆ, ಕುಂಕುಂಪಲ್ಲಿಗೆ 11,000, ಶಹಾಪುರ ಯಾದಗಿರಿಗೆ 500 ಕಿಲೋಮೀಟರ್ ಆಗುತ್ತೆ, ಅದಕ್ಕೆ 15,000 ರೂಪಾಯಿ ಬಾಡಿಗೆ ಕೊಡ್ತೇವೆ. ಅಲ್ಲಿ ಮಧ್ಯೆ ಎಲ್ಲ ಪೊಲೀಸರು ನಮ್ಮ ಕರ್ನಾಟಕದಲ್ಲೆಲ್ಲ ಗಾಡಿಗಳನ್ನ ಅಡ್ಡ ಹಾಕೋದು, ರೈತರನ್ನ ಅಲ್ಲೂ ಶೋಷಣೆ ಮಾಡ್ತಾರೆ ಗಾಡಿಯ ಪೊಲೀಸರಿಂದ ಒಂದು ಸಬ್ ಇನ್ಸ್ಪೆಕ್ಟ್ರಿಂದ ಎಲ್ಲ ಸರ್ಕಲ್ ಇನ್ಸ್ಪೆಕ್ಟರ್ ರೇಂಜ್ವರೆಗೂ ಟ್ರಾಫಿಕ್ ಅವರು ಎಲ್ಲ ಕೈ ಅಡ್ಡ ಹಾಕ್ತಾರೆ, 500 ಕೊಡಿ 300 ಕೊಡಿ ಅಂತ ವಸೂಲಿ ಮಾಡ್ತಾರೆ. ಇದನ್ನು ಸರ್ಕಾರ ಗಮನ ಹರಿಸಿ ಅದಕ್ಕೆ ಸ್ವಲ್ಪ ಕ್ರಮ ತೆಗೆದುಕೊಂಡ್ರೆ ಚೆನ್ನಾಗಿರುತ್ತೆ ಅಂತ.
ಸರ್, ಒಂದು ಕುರಿಗೆ ಎಲ್ಲ ವೆಚ್ಚವನ್ನು ತೆಗೆದು ನೀವು ಎಷ್ಟು ಲಾಭ ನೋಡ್ತಿದ್ರಿ ಸರ್? ಒಂದು ಕುರಿ ಅಂತ ತಗೊಂಡ್ರೆ ಕನಿಷ್ಠ ಅಂದ್ರೆ 2000 ಮಿನಿಮಮ್ ಅಂದ್ರೆ ಮಿನಿಮಮ್ ಲಾಸ್ ಆಗಿದೆ ಅಂದ್ರೂ ಒಂದು ಮರಿ ಎರಡು ಮರಿ ನೂರು ಇಪ್ಪತ್ತು ಮರಿಯಲ್ಲಿ ಒಂದು ಸಾಯಿತವೆ. ದಿನಾಲು ನೋಡ್ಕೋಬೋದು, ಬೆಳಿಗ್ಗೆ ಸಾಯಂಕಾಲ ಮೇವು ಹಾಕಿದ ತಕ್ಷಣ ಆರೋಗ್ಯವಾಗಿದ್ರೆ ಅದು ಮೇಯ್ತಾ ಇರ್ತದೆ. ಜ್ವರನೋ ಅಕಸ್ಮಾತ್ ಬೇರೆ ಏನಾದರೂ ಕಾಯಿಲೆ ಇದ್ರೆ ಅದು ಮೇವು ಹಾಕಿದ ತಕ್ಷಣ ಮೇಯಲ್ಲ. ಯಾವುದು ಆರೋಗ್ಯವಾಗಿರಲ್ಲ ಅದು ಸುಮ್ಮನೆ ಇರ್ತದೆ. ಅದನ್ನ ಬೆಳಿಗ್ಗೆ ನಾವು ಸಾಯಂಕಾಲ ಗಮನಿಸ್ಬೇಕು. ಆಳುಗಳು ಮೇಂಟೈನ್ ಮಾಡಿದ್ರು, ಸ್ವಂತವರಿದ್ರು ನಾವು ಬೆಳಿಗ್ಗೆ ಸಾಯಂಕಾಲ ನೋಡೋದ್ರಿಂದ ನಮ್ಗೆ ಗೊತ್ತಾಗುತ್ತೆ ಏನು ಅಂತ. ಅದೇನು ಅದು ನಮ್ಮ ಸಿಂಪ್ಟಾಮ್ಯಾಟಿಕ್ ಟ್ರೀಟ್ಮೆಂಟ್ ಅಲ್ವಾ, ಅದನ್ನ ನೋಡಿ ಅದೇನು ಪೊಸಿಷನ್ ಹೆಂಗಿದೆ ಅಂತ ನೋಡಿಬಿಟ್ಟು ನಾವು ಇದು ಕೊಡ್ತಕ್ಕಂಥದ್ದು. ನಾವು ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಂಡು ವ್ಯಾಕ್ಸಿನ್ ಬಗ್ಗೆ ಇಂಜೆಕ್ಷನ್ ಬಗ್ಗೆ ಹೇಳಿದ್ವಿ. ನಮಗಿಲ್ಲದ್ರೂ ನಮ್ಮ ನುರಿತ ವೈದ್ಯರು, ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್, ಪಶು ವೈದ್ಯಾಧಿಕಾರಿಗಳಿಗೆ ಕರೆ ಮಾಡಿದ್ರೆ ಅದ್ರ ಬಗ್ಗೆ ಸಲಹೆ ಕೊಡ್ತಾರೆ. ಅದು ಒಟ್ಕೊಂಡು ವೈಜ್ಞಾನಿಕವಾಗಿ ಮೇಯಿಸ್ತಾ ಇದ್ದೀವಿ ಸರ್. ಒಂದು ಕುರಿ ಅಂತಂದರೆ ನೀವು ಒಂದು ಕುರಿಗೆ 2000 ಮಿನಿಮಮ್ ಅಂದ್ರೂ 2000 ಲಾಭ ನೋಡ್ತೀವಿ ಅಂತ ಹೇಳಿದ್ರೆ, ಹೌದು ನೀವು ಮಾಡ್ತಿರೋದು ಒಂದು ವರ್ಷಕ್ಕೆ ಮಿನಿಮಮ್ ಅಂದ್ರೂ 4 ಬ್ಯಾಚ್ ಮಾಡ್ತೀವಿ ಅಂತ ಹೇಳಿ. ಹೌದು. ಸೊ 4 ಬ್ಯಾಚ್ ಅಂತಂದರೆ ಒಂದೊಂದು ಬ್ಯಾಚಲ್ಲಿ 100 ಮರಿ ಅಂದ್ರೂ 400 ಮರಿ ಆಗಿದೆ. ಹೌದು. ಸೊ 400 ಮರಿಗೆ ಸೊ ನೀವು ಎಷ್ಟು ಒಂದು ವರ್ಷಕ್ಕೆ ಎಷ್ಟು ಲಾಭ ಪಡಿತಿದ್ದೀರಾ ಸರ್? ಅದು 8 ಲಕ್ಷ ಮಿನಿಮಮ್ ಸಿಗುತ್ತೆ. ಮಿನಿಮಮ್ 8 ಲಕ್ಷ. 8 ಲಕ್ಷ ಆಗುತ್ತೆ. ಇನ್ನೊಂದು ಬ್ಯಾಚ್ ಜಾಸ್ತಿ ಆದರೆ 8 ರಿಂದ 10 ಲಕ್ಷ ಸಿಗುತ್ತೆ. ಪ್ಲಸ್ ಗೊಬ್ಬರ ಸಿಗುತ್ತಲ್ಲ. ಪ್ಲಸ್ ಗೊಬ್ಬರ ಗೊಬ್ಬರ ಸಿಗುತ್ತೆ. ನಮ್ಮ ಕಾಳುಗಳಿಗೆ ಕೂಲಿ ಎಲ್ಲ ಗೊಬ್ಬರದಲ್ಲಿ ಬರುತ್ತೆ. ಒಂದು ಬ್ಯಾಚಿಗೆ ಬಂದು 7 ರಿಂದ 8 ಲೋಡ್ ಗೊಬ್ಬರ ಸಿಗುತ್ತೆ. 5 ರಿಂದ 6 ಸಾವಿರ ರೂಪಾಯಿ ಹೋಗುತ್ತೆ ಒಂದು ಲೋಡ್ ಟ್ರ್ಯಾಕ್ಟರ್ ಲೋಡ್ ಗೊಬ್ಬರ. ಸರ್, ಈ ಒಂದು ಕುರಿಗಳಿಗೆ ನೀವು ಯಾವ್ಯಾವ ಥರ ಮೇವು ಕೊಡ್ತಾ ಇದ್ದೀರಾ ಸರ್? ನಾವು ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟಲ್ಲಿ ಎಲ್ಲ ಕ್ಲೀನ್ ಮಾಡಿ ಮುಸ್ಕಿನ ಜೋಳ ಮತ್ತು ಕೋಳಿ ಫೀಡ್ ಫಿನಿಷರು ಅದನ್ನೊಂದು ಸಲ ಕೊಡ್ತೀವಿ. ಸಣ್ಣ ಮರಿ ಇದ್ದಾಗ ಒಂದು 200 ಗ್ರಾಮ್ ಅಷ್ಟು ಕೊಡ್ತೀವಿ. ದೊಡ್ಡದು ಆಮೇಲೆ ಬಂದಾಗ 500 ರಿಂದ 600 ಗ್ರಾಮ್ ಒಂದು ಸಾರಿ ಹೆಡ್ಡೆ ಅದು ಎರಡು ಸೇರಿಸಿ ಬೆಳಿಗ್ಗೆ ಸಾಯಂಕಾಲ ಕೊಡ್ತೀವಿ. ಮತ್ತು ಒಟ್ಟು ಯಾವುದಾದ್ರೂ ಒಂದು ತೊಗರಿದು ಇಲ್ಲದ್ರೆ ಕಡಲೆ ಒಟ್ಟು ಇಲ್ಲ ಬೀನ್ಸ್ ಒಟ್ಟು ಮತ್ತೆ ಹಾಕ್ತೀವಿ. ಮತ್ತೆ 11-12 ಗಂಟೆ ಅಷ್ಟೊತ್ತಿಗೆ ಕಡಲೆ ಒಂದು 2-3 ಎಕರೆ ಹಾಕಿರ್ತೀವಿ. ಕಡಲೆ ಶೇಂಗಾ ಕಡ್ಡಿ ಹಾಕ್ತೀವಿ, ಅದು ಒಳ್ಳೆ ಮೇವು. ಮತ್ತೆ 1-3 ಎಕರೆ ಇದೇನು ಹುರುಳಿ ಮಣವೆ ಹಾಕ್ಬಿಟ್ಟಿರ್ತೀವಿ. ಕಾಯಿನ ಅದು ಕಟ್ ಮಾಡೋದಿಲ್ಲ, ಕಾಯಿ ಗಿಡನೇ ತಂದ್ಬಿಟ್ಟು ಒಣಗಿಸ್ಬಿಟ್ಟು ಮಣವೆ ಹಾಕ್ತೀವಿ. ಅದನ್ನ 4-5 ದಿನಕ್ಕೊಂದ್ಸಲ ರೇಷ್ಮೆ ಕಟ್ ಮಾಡ್ತೀವಲ್ಲ ಸೊಪ್ಪು ಅಂತದ್ರಲ್ಲಿ 3-3.5 ಇಂಚ್ ಅಷ್ಟು ಕಟ್ ಮಾಡಿಬಿಟ್ಟು ಅದನ್ನ ಹಂಗ ಸ್ಟಾಕ್ ಮಾಡ್ಕೊಂಡು ಮಧ್ಯಾಹ್ನದ ಹೊತ್ತು 2 ಸಲ ಕೊಡ್ತೀವಿ. ಮತ್ತೆ ಸಾಯಂಕಾಲ ಆ ಜೋಳನೂ ಫೀಡ್ ಹಾಕಿದ್ಮೇಲೆ ಮತ್ತೆ 6 ಗಂಟೆಯಲ್ಲಿ ಒಂದ್ಸಲ ಇದು ಸೂಪರ್ ನೇಪಿಯರ್ ಸೀಮೆ ಹುಲ್ಲು ಅಂತೀವಲ್ಲ ಅದನ್ನ ಕೊಡ್ತೀವಿ. ಮತ್ತೆ ಆಡಿಸ್ಬಿಟ್ಟು ಚಾಪ್ ಕಟ್ಟರಲ್ಲಿ ಸ್ಟಾಕ್ ಇಟ್ಕೊಂಡಿರುತ್ತೆ. ಮತ್ತೆ 9-10 ಗಂಟೆಯಲ್ಲಿ ಒಂದ್ಸಲ ಹಾಕ್ತೀವಿ ಅಷ್ಟೇ ಕ್ಲೋಸ್ ಆಗ. ಸರ್, ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಬರೀ ಹಸಿ ಮೇವು ಮಾತ್ರ ಹಾಕ್ತಿರ್ತಾರೆ. ಸೊ ನೀವು ಇಲ್ಲಿ ನೋಡ್ಕೊಂಡ್ರೆ ನಾನು ಅಲ್ಲಿ ಒಣ ಮೇವೆಲ್ಲ ನೀವು ಎಲ್ಲ ಸ್ಟಾಕ್ ಮಾಡ್ಕೊಂಡು ಇಟ್ಕೊಂಡಿದ್ದೀರಾ. ಸೊ ಒಣ ಮೇವು ಹಾಕೋದ್ರಿಂದ ನಮಗೆ ಕುರಿಗಳಿಗೆ ಏನು ಬೆನಿಫಿಟ್ ಆಗುತ್ತೆ ಸರ್? ಒಣಮೇವಲ್ಲಿ ಪೌಷ್ಟಿಕಾಂಶಗಳೆಲ್ಲ ಜಾಸ್ತಿ ಇರುತ್ತೆ. ಇವಾಗ ಹುರುಳಿ ಕಾಳು ಎಲ್ಲ ಹಂಗೆ ಇರ್ತದೆ, ಕಾಯಿ ಹಾಕಿರ್ತೇವೆ ಒಳಗೆ ಅದು ಅಷ್ಟೇ. ಶೇಂಗಾನು ಒಳ್ಳೆ ಮೇವು. ಪ್ಲಸ್ ಅಕ್ಷಯ ಗಿಡ ಇಡ್ತೀವಿ, ಅಕ್ಷಯ ಸೊಪ್ಪು ಒಳ್ಳೆ ಪೌಷ್ಟಿಕ ಆಹಾರ. ನಾವು ಬರೀ ಸೀಮೆ ಹುಲ್ಲು ಹಾಕೋದ್ರಿಂದ ಬರೀ ಸಗಣಿ ಬರುತ್ತೆ ಅಷ್ಟೇ, ಮಾಂಸ ಕಟ್ಟೋದಿಲ್ಲ. ಸರಿ, ಈ ಕುರಿಗಳಿಗೆ ನೋಡಿಕೊಂಡ್ರೆ ಮೇಜರ್ ಆಗಿ ಕಂಡು ಬರೋ ರೋಗಗಳು ಯಾವ ಸರ್? ಮತ್ತೆ ಅವುಗಳನ್ನ ನೀವು ಹೆಂಗೆ ನಿಯಂತ್ರಿಸ್ತೀರಾ? ಅದು ಮರಿ ತಂದ ತಕ್ಷಣನೇ ನಾವು ಎಲ್ಲ 1 ತಿಂಗಳ ಒಳಗಡೆ ಎಲ್ಲ ವ್ಯಾಕ್ಸಿನ್ಸ್ ಹಾಕ್ತೀವಿ. PPR ET ಎಲ್ಲ ಡಿವರ್ಮಿಂಗ್ ಮಾಡಿ ಎಲ್ಲ ಮಾಡ್ತೀವಿ. ವ್ಯಾಕ್ಸಿನ್ಸ್ ಹಾಕಿ ಬರುತ್ತೆ, ಕಾಯಿಲೆ ಬರುತ್ತೆ. ಅದೇ ನೀಲಿ ನಾಲ್ಗೆ ರೋಗ ಅಂತ ಈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಮಳೆಗಾಲದಲ್ಲಿ ಜಾಸ್ತಿ ಬರುತ್ತೆ. ಅದಕ್ಕೆ ಬ್ಲೂ ಟಂಗ್ ವ್ಯಾಕ್ಸಿನ್ ಅಂತ ಹಾಕ್ತೀವಿ. ಸರ್, ಇನ್ನೂ ಇತರೆ ಕಾಯಿಲೆಗಳೇನಾದ್ರು ಮೇಜರ್ ಆಗಿ ಕಾಣಿಸ್ಕೊಳ್ಳೋದು ಕೆಮ್ಮಾಗಲಿ ಮತ್ತೆ ಬೇದಿ ಆಗಲಿ ಈ ತರ ಬಂದಾಗ ನೀವು ಯಾವ ತರ ಶೀಪ್ ಫಾಕ್ಸ್ ಅಂತ ಬರುತ್ತೆ. ಹಾಂ ಸರ್, ಅದರಲ್ಲಿ ಒಂದು ಎಲ್ಲಾದರೂ ಒಂದು ಕಾಣಿಸ್ರೆ ಸಾಕು, ಅದನ್ನ ಸಪ್ರೇಟ್ ಮಾಡಿಬಿಟ್ಟು ಶೀಪ್ ಫಾಕ್ಸ್ ವ್ಯಾಕ್ಸಿನ್ ತಂದು ಹಾಕ್ಸ್ತೀವಿ. ಅದೊಂದು 15 ದಿನ ನೋಡ್ಕೋಬೇಕಾಗುತ್ತೆ. ಇರುತ್ತೆ ಕಾಯಿಲೆ, ಇದ್ರೆ ದಿನ ನೋಡಬೇಕು ನಾವು. ನೋಡೋದ್ರಿಂದ ಮರಿ ಹೆಚ್ಚು ಸತ್ತೋದ್ರೆ ಲಾಸ್ ಆಗುತ್ತೆ, ಅದರಲ್ಲಿ ನಾವು ಮರಿ ಸಾಯ್ದಂಗೆ ನೋಡ್ಕೋಬೇಕಾಗುತ್ತೆ. ಸರಿ, ನಿಮ್ಮ ಒಂದು ಗೌರಿಬಿದನೂರು ತಾಲೂಕಲ್ಲಿ ನೋಡಿಕೊಂಡ್ರೆ ನಾನು ನೋಡಿರೋ ಪ್ರಕಾರ ಆಲ್ಮೋಸ್ಟ್ ಜಾಸ್ತಿ ಕುರಿ ಸಾಕಾಣಿಕೆಯಲ್ಲಿ ಅವರು ತಮ್ಮ ಜೀವನವನ್ನು ತೊಡಸ್ಕೊಂಡಿದ್ದಾರೆ. ಸೊ
ಸೊ ನೀವು ಹೇಳಿದ್ರಿ ನಾನು ಫಸ್ಟ್ ನಾವೇ ಇಲ್ಲಿ ಮಾಡಿದ್ದು ಶೆಡ್ ಆಗ್ಬಿಟ್ಟು ಅಂತ ಹೇಳ್ಬಿಟ್ಟು ಸರ್ ಈ ಈ ಶೆಡ್ ಎಲ್ಲ ಹಾಕೋದಕ್ಕೆ ಎಷ್ಟಾಯ್ತು ಸರ್ ಖರ್ಚು ಎಷ್ಟಾಯ್ತು ಸರ್ ಇದು 22 ಆಗಲ್ಲ 36 ಉದ್ದ ಇದೆ ನಾವು 4 ವರ್ಷಕ್ಕೆ ಮೊದಲು 2,80,000 ಆಗಿತ್ತು 2,80,000 1,40,000 ಶೆಡ್ ಆಗಿತ್ತು ಈ ಒಳಗಡೆ ಪಾರ್ಟಿಷನ್ ಇದೆಲ್ಲ ಮಾಡೋಕ್ಕೆ 1,40,000 ಆಗುತ್ತೆ 2,80,000 ಆಗಿದೆ ಇವಾಗ ಒಂದು 3.5 ಲಕ್ಷ ಮೇಲೆ ಆಗುತ್ತೆ 1 ಲಕ್ಷ ಜಾಸ್ತಿ ಆಗುತ್ತೆ ಅವಕ್ಕೆ ಇವಕ್ಕೆ ಸರ್ ಸೈಜ್ ಎಷ್ಟು ಸರ್ ಶೆಡ್ 20x36 ಇದೆ ಇದು ಇನ್ನು ಸ್ವಲ್ಪ ಎಕ್ಸ್ಟೆಂಡ್ 50 ಅಡಿ ಉದ್ದ ಎಕ್ಸ್ಟೆಂಡ್ ಇನ್ನೊಂದು 20 ಅಡಿ ಉದ್ದ ಮಾಡ್ತಾ ಇದೆ ಇವಾಗ ಇನ್ನು ಎಕ್ಸ್ಟೆಂಡ್ ಮಾಡ್ತಾ ಇದೆ ಸರ್ ಕೆಳಗಡೆ ಈ ಉಡ್ಡಿ ಇದು ಹಾಕ್ಸಿದಿರಲ್ವಾ ಸರ್ ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟು ಮತ್ತೆ ಬೀಜ ಕೆಳಗಡೆ ಬೀಳುತ್ತಾರ ಹೌದು ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಅದನ್ನು ಇನ್ನೂ ಸ್ವಲ್ಪ ಹೈಟೆಕ್ ಆಗಿ ಥಿಂಕ್ ಮಾಡಿಬಿಟ್ಟು ಪ್ಲಾಸ್ಟಿಕ್ ಹಾಕಿರ್ತಾರೆ ಅದು ಕಾಸ್ಟ್ ಜಾಸ್ತಿ ಆಗುತ್ತೆ ಇದರಿಂದ 5-6 ಪಟ್ಟು ಜಾಸ್ತಿ ಆಗುತ್ತೆ ಅವಶ್ಯಕತೆ ಇಲ್ವಲ್ಲ ಅಂತ ಮಾಡ್ಬೋದು ಅವಶ್ಯಕತೆ ಜಾಸ್ತಿ ಇದ್ರೆ ಕಾಸು ಇರೋರು ಮಾಡ್ಬೋದು ರೈತರಿಗೆ ಇದೇ ಉಡ್ಡದೇ ಚೆನ್ನಾಗಿರುತ್ತೆ ಕಟ್ಟಿಗೆಯಲ್ಲಿ ಮಾಡೋದೇ ಚೆನ್ನಾಗಿರುತ್ತೆ ಓಕೆ ಸರ್ ನಾಟಿ ಕೋಳಿ ಕೆಳಗಡೆ 200 ನಾಟಿ ಕೋಳಿ ಬಿಡ್ತೀವಿ ಇನ್ನು ಜಾಸ್ತಿ ತಿಂದಾಗ ಅದೆಲ್ಲ ಮತ್ತೆ ಅದು ಹೊರತೆಗೆದು ನೆಮರ ಹಾಕುತ್ತಲ್ಲ ಹೌದು ಸರ್ ನೆಮರ ಹಾಕುವಾಗ ಬಿಟ್ಟಿರ್ತಕ್ಕಂಥ ಜೋಳ ಇದು ಅದೆಲ್ಲ ಬಿಟ್ಟು ಕೆಳಗಡೆ ಕೋಳಿಗಳಿಗೆ 60-70% ಆಹಾರ ಅದೇ ಆಗುತ್ತೆ ಕೆಳಗಡೆ ಇರ್ತಕ್ಕಂಥ ಕೋಳಿಗಳು ನಾಟಿ ಕೋಳಿಗಳಿಗೆ ಅದು 80-100 ರೂಪಾಯಿ ಕೊಡ್ತಿರ್ತೀವಿ ಅದು ಹೋಲ್ ರಿಟೇಲ್ ಆಗಿದ್ರೆ 350 ರೂಪಾಯಿ ಹೋಗುತ್ತೆ 1 ಕೆಜಿ ಅದು ನಾವು 80 ರೂಪಾಯಿ ಒಂದು ಮರಿ ತಂದಿರ್ತೀವಿ ಅದು 2-3 ಕೆಜಿ ಅಷ್ಟೊಂದು ಬರುತ್ತೆ ಇಲ್ಲೆಲ್ಲ ಹೋಲ್ಸೇಲ್ ಆಗಿ 250-260 ರೂಪಾಯಿ 1 ಕೆಜಿ ಹೋಗುತ್ತೆ ಅದನ್ನ 200 ಕೋಳಿ ಕೆಳಗಡೆ ಬಿಟ್ಟಿರ್ತೀವಿ ಇದೆ ಇನ್ನೂ ಒಂದು 8-10 ಕೋಳಿ ಇದೆ ಎಲ್ಲ ಮಾಡಿಬಿಟ್ಟಿದ್ದೀವಿ ಆಲ್ರೆಡಿ ಕುರಿ ಸಾಕಾಣಿಕೆ ಬಗ್ಗೆ ವಿಡಿಯೋಸ್ ಮಾಡಿದ್ದೀನಿ ಅಲ್ಲೇನು ಮಾಡ್ತಾ ಇದ್ರು ಕೆಲವೊಬ್ರು ಹೆಣ್ಣು ಕುರಿ ಗಂಡು ಕುರಿ ಮಾಡ್ತಿದ್ರು ಕೆಲವೊಬ್ರು ಬೇರೆ ಬೇರೆ ದೇಶದ ತಳಿನ ಸಾಕ್ತಿದ್ರು ಮತ್ತು ನೀವು ನಿಮ್ಮ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕಾದ್ರೆ ನನಗೆ ಗೊತ್ತಾಗಿದ್ದು ಏನಂತಂದರೆ ಬರೀ ಗಂಡು ಕುರಿನ ಸಾಕ್ತಿದ್ದೀರಾ ಸೊ ಇದೊಂದು ಟಾಪಿಕ್ ಇರಲಿ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಬಂದಿದ್ದೀನಿ ಸೊ ಬಂದಿರೋದಕ್ಕೆ ನನಗೆ ಒಂದು ಒಳ್ಳೆ ಇನ್ಫಾರ್ಮೇಷನ್ ಸಿಕ್ತು ನಮ್ಮ ನೋಡೋ ಪ್ರೇಕ್ಷಕರಿಗೂ ಒಂದು ಒಳ್ಳೆ ಇನ್ಫಾರ್ಮೇಷನ್ ಸಿಕ್ತು ಸೊ ನಮ್ಮಿಂದ ಸ್ವಲ್ಪ ತೊಂದರೆ ಆಗಿದೆ ಅನ್ಸುತ್ತೆ ಇಲ್ಲ ಏನಿಲ್ಲ ಇನ್ನೊಂದು ಇವಾಗ ಈ ಮರಿ ಈ ಕೆಂಪು ಕುರಿ ಇದೆಯಲ್ಲ ಈ ಮರಿ ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ತುಮಕೂರು ಈ ಕಡೆ ಕೆಲವು ಭಾಗಗಳಿಗೆ ಆಂಧ್ರ ವೆರೈಟಿ ಬೇಸಿಗೆ ಬಂದರೆ ಮಾರ್ಚ್ ಏಪ್ರಿಲಲ್ಲಿ 38-40 ಡಿಗ್ರಿವರೆಗೂ ಬಿಸಿ ಹೋಗುತ್ತೆ ಬಿಸಿಗೆ ತಡ್ಕೊಳ್ಳುತ್ತೆ ಪ್ಲಸ್ ಬೇಗ ಅದ ಆರೋಗ್ಯವಾಗಿರುತ್ತೆ ಕಾಯಿಲೆಗಳು ಜಾಸ್ತಿ ಬರೋ ಅಲ್ಲಿಂದ ಇಲ್ಲಿಗೆ ತರೋದನ್ನು ಸ್ವಲ್ಪ ಮಾಂಸನೂ ಬೇಗ ದಪ್ಪ ಆಗುತ್ತೆ ಸರ್ ಇವಾಗ ಈ ಒಂದು ವ್ಯವಸಾಯದಲ್ಲಿ ಕೆಲವೊಂದು ಅನಾವೃಷ್ಟಿ ಅತಿವೃಷ್ಟಿಯಿಂದ ಈ ನೇಚರ್ ಯಾವಾಗ ಹೆಂಗಾಗುತ್ತೋ ಗೊತ್ತಾಗಲ್ಲ ಸರ್ ನಾವೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಸೊ ಇವಾಗ ಬೆಳೆ ಬರೋ ಸಂದರ್ಭದಲ್ಲಿ ಇವಾಗ ಅತಿಯಾಗಿ ಮಳೆ ಆಗಿಬಿಟ್ಟು ಬೆಳೆ ನಾಶ ಆಗುತ್ತೆ ಸೊ ಅದರಿಂದ ಅನೇಕ ರೈತರು ಆತ್ಮಹತ್ಯೆ ಪ್ರಯತ್ನ ಮಾಡಿದ್ದಾರೆ ಸೊ ಅವರು ತುಂಬ ಸಾಲ ಮಾಡಿಕೊಂಡು ಆಮೇಲೆ ಏನು ಮಾಡಬೇಕು ಗೊತ್ತಾಗ್ದೇ ಆ ಥರ ಮಾಡ್ಕೊತಾ ಇದ್ದಾರೆ ಸೊ ಅಂಥವ್ರಿಗೆ ಫೈನಲ್ ಆಗಿ ಅಂಥವ್ರಿಗೆ ಮತ್ತು ಇನ್ನೂ ಯಾರಾದರೂ ಈ ಥರ ಕುರಿ ಮತ್ತು ಮೇಕೆ ಸಾಕಾಣಿಕೆ ಸಾಕಬೇಕು ಅನ್ನೋರಿಗೆ ಈ ಥರ ಈ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇರೋರಿಗೆ ನಿಮ್ಮ ಫೈನಲ್ ಕಿವಿ ಮಾತು ಏನಾಗಿರುತ್ತೆ ಸರ್ ಅವ್ರಿಗೆ ವ್ಯವಸಾಯದ ಜೊತೆಗೆ ಉಪಕಸುಬಾಗಿ ಹೈನುಗಾರಿಕೆ ಮತ್ತು ಕುರಿ ಮತ್ತು ಮೇಕೆ ಸಾಕಾಣಿಕೆ ಈ ಎರಡರಿಂದ ಇದು ಎರಡು ಜೊತೆಗಿದ್ರೆ ಇದು ಯಾವುದೇ ಕಾರಣಕ್ಕೂ ಲಾಸ್ ಆಗಿಲ್ಲ ಬರೀ ವ್ಯವಸಾಯ ನಂಬ್ಕೊಂಡಿರೋರು ಸಾಲ ಮಾಡಿದ್ದೀನಿ ಬೆಳೆ ಬರಲಿಲ್ಲ ಇಷ್ಟು ಅದಕ್ಕೆ ಇನ್ಪುಟ್ ಬಂಡವಾಳ ಹಾಕಿದ್ದೀನಿ ಬರಲಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಂಡಿರೋ ಸುಮಾರು ಜನ ಇದ್ದಾರೆ ಅದು ಕುರಿ ಮೇಯಿಸಿ ನಂಗೆ ಲಾಸ್ ಆಗಿದೆ ಹಾಲು ಅಂತ ಎರಡು ಮನೆ ಇಲ್ಲದೆ ಇದ್ರೂ ಒಂದು ಶೆಡ್ಡೆಲ್ಲ ಎಲ್ಲ ಇದ್ರು ಒಂದು ಹಸುನು ಎರಡು ಹಸುನು ಇದ್ದರೆ ಜೀವನ ಸಾಕಿಸ್ತಾರೆ ಮಕ್ಕಳನ್ನ ಓದಿಸ್ತಾರೆ ಕುರಿನೂ ಅಷ್ಟೇ ಕುರಿ ಸಾಕಾಣಿಕೆ ಎಲ್ಲ ಅಷ್ಟೇ ಮಕ್ಕಳನ್ನ ಓದಿಸ್ತಾರೆ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡಿಸ್ತಾ ಇದ್ದಾರೆ ರೈತರೆಲ್ಲ ಆದರೂ ವ್ಯವಸಾಯದ ಜೊತೆಗೆ ಈ ಎರಡು ಉಪಕಸುಬುಗಳು ಸ್ವಲ್ಪ ಕುರಿ ಮತ್ತು ಇದನ್ನು ಹೈನುಗಾರಿಕೆ ಜೊತೆಗಿದ್ದರೆ ಜೀವನ ನಡ್ಸ್ಕೊಂಡು ಹೋಗ್ಬೋದು ಆದರೂ ಬ್ಯಾಲೆನ್ಸ್ ಆಗುತ್ತೆ ಇದರಲ್ಲಿ ಇವನು ಅದು ಟೊಮೆಟೋಗೆ 2 ಲಕ್ಷ ಹಾಕ್ತೀವಿ 1.5 ಲಕ್ಷದಿಂದ 2 ಲಕ್ಷ ಅದು 50 ರೂಪಾಯಿ 30 ರೂಪಾಯಿಗೆ ಬಂದ್ಬಿಡುತ್ತೆ 15 ಕೆಜಿ ಬಾಕ್ಸ್ ಅದು ಹಾಕಿರೋ ಬಂಡವಾಳ ಕೂಡ ಆಗಲ್ಲ ಆವಾಗ ನಾವು ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ ನಮಗೆ 20 ಲಕ್ಷ 30 ಲಕ್ಷ ಬಂದಿದೆ ಅಂತಾರೆ 50 ಲಕ್ಷ ಬಂದಿದೆ ಅಂತಾರೆ ಟೊಮೆಟೋಲ್ಲಿ 50 ಲಕ್ಷ ಬಂದರೆ ತಡೀತಾರೆ ಇಲ್ಲಿ 2 ಲಕ್ಷ ಹೋದರೆ ತಡಿಯೋಕ್ಕಾಗಲ್ಲ ಆವಾಗ ಅತಿರೇಕಕ್ಕೆ ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥದ್ದು ಅದ್ರ ಜೊತೆಗೆ ಕುರಿ ಸಾಕಾಣಿಕೆ ಇಂಥದ್ದು ಯಾವುದೋ ಒಂದು ಉಪಕಸುಬು ಅದ್ರ ಜೊತೆಗಿದೆ ಇದು ಮೊದಲೆಲ್ಲ ಮಾಮೂಲಾಗಿ ಸಾಂಪ್ರದಾಯಿಕವಾಗಿ ಸಾಕಾಣಿಕೆ ಮಾಡ್ತಾ ಇದ್ರು ಎಲ್ಲೋ ಮನೆಯಲ್ಲಿ ಯಾರೋ ಇದ್ರು ಒಂದು 30-50 ಮರಿ ಹಗಲೆಲ್ಲ ಮೇಯಿಸ್ಕೊಂಡು ಬಂದು ಸಾಯಂಕಾಲ ಇದು ಮಾಡ್ತಾ ಇದ್ರು ಇವಾಗ ಬರೀ ನಾವು ಕೆಳಗಡೆ ಮಾಡಿ ಮೇಯಿಸೋದ್ರಿಂದ 120 ಕುರಿ ಅಂದ್ರೆ 4 ಜನ ಬೇಕಾಗುತ್ತೆ 120 ಕುರಿನ ಒಬ್ಬರೇ ಹೈಟೆಕ್ ಆಗಿ ಮಾಡಿದ್ರೆ ನಾವು ಡೈಲಿ ಗುಡಿಸೋ ಹಂಗಿಲ್ಲ
ಹದಿನೈದರಿಂದ ಇಪ್ಪತ್ತು ದಿನಕ್ಕೆ ಒಂದ್ಸಲ ಇಬ್ಬರು ಮೂರು ಜನ ಆಳನ್ನ ಇಟ್ಬಿಟ್ರೆ ಕೆಳಗಡೆ ಇರ್ತಕ್ಕಂಥ ತೆಗೆದು ತಿಪ್ಪೆಗೆ ಹಾಕ್ಬಿಡ್ತಾರೆ ಎಲ್ಲ ಫುಲ್ ದಿನಾಲೂ. ಇಲ್ಲಾಂದ್ರೆ ನಾಲ್ಕು ಜನ ಬೇಕಾಗುತ್ತೆ ಗುಡಿಸೋದು ಸಾಗಿಸೋದು ಬೇಕಾಗುತ್ತೆ, ಅವರಿಗೆಲ್ಲ ಲೇಬರ್ ಕಾಸ್ಟ್ ಎಲ್ಲ ಜಾಸ್ತಿ ಆಗುತ್ತೆ. ಹ್ಞೂ, ಇಲ್ಲಿಂದ ಬರೀ 3 ಕಿಲೋಮೀಟರ್ ಆಂಧ್ರ ಪ್ರದೇಶ ಮತ್ತು ಕರ್ನಾಟಕದ ಎಲ್ಲ ಕೈಗಾರಿಕಾ ಪ್ರದೇಶ ಇದೆ ಪಕ್ಕದಲ್ಲೇನು. ಎಷ್ಟು ಕಷ್ಟಪಡೋರೆಲ್ಲ ಒಂದು ಮುದ್ದೆ ಹಾಕ್ಕೊಂಡು ಗಾಡಿಯಲ್ಲೋ ಬಸ್ಸಲ್ಲೋ ಆಟೋಗಳು ಬಸ್ಸುಗಳು ಬರ್ತವೆ, ಎಲ್ಲ ಕಷ್ಟಪಡೋರೆಲ್ಲ ರೈತರ ಆಳುಗಳೆಲ್ಲ ಫ್ಯಾಕ್ಟ್ರಿಗಳಿಗೆ ಹೊರಟೋಗ್ತಾರೆ. ಎಷ್ಟು ಕಷ್ಟ ಆಗಿದೆ ಅಂದರೆ ಒಂದು 5-6 ವರ್ಷ ಆಗಿದೆ ವ್ಯವಸಾಯನೇ, 25 ಎಕರೆನೂ ಮಾಡ್ತಾ ಇದ್ದೀವಿ. ಇವಾಗ ಒಂದು 5-8 ಎಕರೆ ಮಾತ್ರ ನೀರಾವರಿ ಪಾತ್ರಲ್ ತರಿಯತಕ್ಕಂಥ ಮಾಡ್ತಾ ಇದ್ದೀವಿ, ಮಿಕ್ಕಿದ್ದೆಲ್ಲ ಮಳೆ ಆಶ್ರಿತ ಮಾಡ್ಕೊಂಬಿಟ್ಟಿದ್ವಿ. ಯಾವುದೋ ಒಂದು ಸೀಸನ್ನಲ್ಲಿ ಉಳುಮೆ ಮಾಡೋದು ಮುಸ್ಕಿನ ಜೋಳ ಟ್ರ್ಯಾಕ್ಟರ್ಲ್ಲಿ ಹಾಕ್ಬಿಟ್ಟು ಅದು ಬಿಟ್ಬಿಡೋದು, ಮಳೆ ಬಂದರೆ ಬರುತ್ತೆ ಇಲ್ಲಿದ್ದರೆ ಇಲ್ಲ, ನೀರಿದ್ದರೂ ಅಂಥ ಪರಿಸ್ಥಿತಿ ಆಗೋಗಿದೆ. ಅದಕ್ಕೋಸ್ಕರ ಈ ಉಪಕಸಗಳ ಮೇಲೆ ಆಧಾರ ಪಟ್ಟರೆ ಜೀವನ ಸಾಗಿಸ್ಬೋದು. ಓಕೆ ಸರ್, ನಿಮ್ಮ ಒಂದು ವ್ಯಾಲ್ಯೂಯಬಲ್ ಟೈಮನ್ನು ನಮ್ಗೆ ಕೊಟ್ಟಿರೋದಕ್ಕೆ ನಮ್ಮ ಸಲುವನ್ನು ನನ್ನ ಪರವಾಗಿ ಮತ್ತು ನೋಡೋ ಪ್ರೇಕ್ಷಕರ ಪರವಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್.